Subscribe now and press the bell icon. Never miss an update. Hello friends, this is Shivanand. Welcome back to All in One Mind Kannada channel. Friends, ivattina topic kuda hostagide. Ivattu kuda navu ondu application na help inda namma notification bar alli navu hege namma photo na ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇದು ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಈ ಅಪ್ಲಿಕೇಶನ್ನ ಹೆಸರು ಬಂದುಬಿಟ್ಟು ಮಟೀರಿಯಲ್ ನೋಟಿಫಿಕೇಷನ್ ಅಂತ. ಇದನ್ನು ನೀವು ಪ್ಲೇಸ್ಟೋರಿಂದನೂ ಬೇಕಾದರೂ ಡೌನ್ಲೋಡ್ನ ಮಾಡ್ಬೋದು, ಮತ್ತು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದಲೇ ಡೌನ್ಲೋಡ್ನ ಮಾಡ್ಬೋದು. ಸೊ ಈ ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡಿದ ನಂತರ ನಾವು ಹೇಗೆ ಆ ಒಂದು ನೋಟಿಫಿಕೇಷನ್ ಪ್ಯಾನಲ್ಗೆ ನಮ್ಮ ಫೋಟೋನ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಡಿಫಾಲ್ಟ್ ನೋಟಿಫಿಕೇಷನ್, ಮತ್ತು ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಈ ಅಪ್ಲಿಕೇಶನ್ನ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ನ ಮಾಡಿಕೊಂಡು ಅದರಲ್ಲಿ ನಮ್ಮ ಫೋಟೋನ ನಾವು ಸೆಟ್ ಮಾಡಿರೋದು. ಸೊ ಈಗ ಎರಡರಲ್ಲೂ ಡಿಫ್ರೆನ್ಸ್ ಏನಂತ ನಿಮಗೆ ಗೊತ್ತಾಗ್ತಾ ಇದೆ. ಈಗ ಫೋಟೋ ಸೆಟ್ ಮಾಡಿರೋ ಒಂದು ನೋಟಿಫಿಕೇಷನ್ ಬಾರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಪ್ರತಿಯೊಬ್ಬರು ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಇದನ್ನು ನಾವು ಅಪ್ಲೈನ ಮಾಡ್ಬೋದು. ಸೊ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮರೆಯದೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ನ ಮಾಡಿ. ಈಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಈಗ ನೀವು ಇಲ್ಲಿ ನನ್ನ ಒಂದು ಮೊಬೈಲ್ನ ನೋಟಿಫಿಕೇಷನ್ ಬಾರ್ನ ನೋಡ್ಬೋದು. ಇದು ನಿಮಗೆ ಡಿಫಾಲ್ಟಾಗಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಫಸ್ಟು ಪ್ಲೇಸ್ಟೋರಲ್ಲಿ ಹೋಗಿ ಮಟೀರಿಯಲ್ ನೋಟಿಫಿಕೇಷನ್ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಈಗ ಇದನ್ನು ಓಪನ್ನ ಮಾಡೋಣ. ಸೊ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣವೇ ನಮಗೆ ಇದರ ಇಂಟರ್ಫೇಸ್ ಈ ರೀತಿಯಾಗಿ ಇರುತ್ತೆ. ಸೊ ನಾವು ಈಗ ಇಲ್ಲಿ ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮ್ಮ ಗ್ಯಾಲರಿಯಲ್ಲಿ ಹೋಗಬೇಕು. ಗ್ಯಾಲರಿಯಲ್ಲಿ ಹೋದ ತಕ್ಷಣ ನಮಗೆ ಯಾವ ಒಂದು ಫೋಟೋನ ನಮ್ಮ ನೋಟಿಫಿಕೇಷನ್ ಬಾರ್ ಮೇಲೆ ಅಪ್ಲೈ ಮಾಡಬೇಕಂತ ಇರ್ತೀವೋ ಆ ಒಂದು ಫೋಟೋನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಸೊ ನಾನೀಗ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಆ ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಆಫ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಫಸ್ಟು ಆನ್ ಮಾಡ್ಕೊಳ್ಬೇಕು. ಸೊ ಇದನ್ನು ಆನ್ ಮಾಡಿಕೊಂಡ ತಕ್ಷಣವೇ ನೋಟಿಫಿಕೇಷನ್ ಅನ್ನೋದನ್ನು ಆನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬಂದುಬಿಟ್ಟು ನಾವು ಮಟೀರಿಯಲ್ ನೋಟಿಫಿಕೇಷನ್ ಶೇಡ್ ಅನ್ನೋದನ್ನು ಆನ್ ಮಾಡಬೇಕು. ಸೊ ಈಗ ಮತ್ತೆ ಬ್ಯಾಕ್ ಬಂದು ಮತ್ತೆ ಬ್ಯಾಕ್ ಹೋಗಿ ಈಗ ನೋಡಿ ನಮ್ಮ ಒಂದು ನೋಟಿಫಿಕೇಷನ್ ಪ್ಯಾನಲ್ ಈಗ ಹೇಗೆ ಕಾಣಿಸ್ತಾ ಇದೆಯಂತ. ಸೊ ಈಗ ನಮ್ಮ ಒಂದು ನೋಟಿಫಿಕೇಷನ್ ಪ್ಯಾನಲ್ಲಿಗೆ ನಮ್ಮ ಫೋಟೋ ಅಪ್ಲೈ ಆಗಿದೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ನ ನೋಟಿಫಿಕೇಷನ್ ಪ್ಯಾನಲ್ಲಿಗೆ ಈ ರೀತಿಯ ಫೋಟೋನ ಅಪ್ಲೈನ ಮಾಡಬಹುದು. ಸೊ ಇದು ತುಂಬಾ ಈಸಿಯಾಗಿದೆ. ನೋಡಿ, ನೀವು ಯಾವ ಫೋಟೋ ಬೇಕಾದರೂ ನೀವು ಆ ಒಂದು ನೋಟಿಫಿಕೇಷನ್ ಪ್ಯಾನಲ್ನಲ್ಲಿ ಸೆಟ್ನ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ನ ಮಾಡಿ ತಿಳಿಸಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.